家。ರೇಣುಕಾಚಾರ್ಯ, ಈ ಏರಿಯಾಗ ಹೊಸದಾಗ ಬಂದಿರೋ ಎಸ್ ಐ ಜಾಗ ಬಿಡ್ರಿ. ಏನ್ ಸರ್ ಬೇಕು, ಈ ಅಕ್ಷರಾಗ ನುಗ್ತಾ ಇದ್ದೀರಾ? ನೋಡು, ನನ್ಗೆ ಕ್ಲಾರಿಟಿ ಬೇಕು. ಕ್ಲಾರಿಟಿ ಕ್ಲಾರಿಟಿ ನಾ ಏನ್ ಕ್ಲಾರಿಟಿ? ನಾನ್ ಇಲ್ಲಿಗೆ ಯಾರ್ದೋ ಪರ್ಸ್ ಹುಡ್ಕೊಂಡ್ ಬಂದಿಲ್ಲ, ಅಥವಾ ಯಾವ್ದೋ ಆಸ್ಪತ್ರೆಯಿಂದ ಕರೆದೋಗಿರೋ ನರ್ಸ್ ಹುಡ್ಕೊಂಡ್ ಬಂದಿಲ್ಲ. ಈ ಏರಿಯಾದಲ್ಲಿ ವ್ಯವಸ್ಥಿತವಾಗಿ ವ್ಯಭಿಚಾರ ನಡೀತಾ ಇದೆಯಂತ, ವ್ಯಭಿಚಾರ, ಅದನ್ನ ಹುಡ್ಕೊಂಡ್ ಬಂದಿದ್ದೀನಿ. ನಮ್ ಮೇರೆದಲ್ಲಿ ನಡೀತಿದ್ದಂತ ನಿಮ್ಗೆ ಇನ್ಫಾರ್ಮೇಶನ್ ಇರ್ಬೋದು ಸರ್. ನಮ್ ಮನೇಲೆ ನಡೀತದಂತ ಯಾವ ಸರ್ ನಿಮ್ಗೆ ಹೇಳಿದ್ದು? ನನ್ನ ಹೆಂಡತಿ ಸರ್. ಯಾಕೋ ಈ ಬುಕ್ಗೂ ಈ ಪೇಜ್ಗೂ ಮ್ಯಾಚ್ ಆಗ್ತಾ ಇಲ್ವಲ್ಲ? ನನ್ಗೆಲ್ಲ ಕ್ಲಾರಿಟಿ ಹೊಡಿತಾ ಇದೆ. ಹೊಡಿತಾ ಇದೆ ಸರ್? ಹಾ, ಸ್ವಲ್ಪ ಈ ಕಡೆ ಬನ್ನಿ ಸರ್. ಎಷ್ಟೇ ನಿಮ್ಗೆ ಕೊಬ್ಬು, ಎಷ್ಟೇ ನಿಮ್ಗೆ ಕೊಬ್ಬು. ಒಬ್ಬ ದೊಡ್ಡ ಆಫೀಸರ್ ಬಂದರೆ ಅವ್ರಿಗೆ ಕಾಫಿನ ಟೀನ ಕೂಲ್ ಡ್ರಿಂಕ್ಸ್ ಕೊಡದ್ಬಿಟ್ಟು ಒಳ್ಳೆ ಗಡ್ಗಂಬತ್ತರ ಹೇಗೆ ಸರ್ ಕ್ಲಾರಿಟಿ? ಓಕೆ ಸರ್. ಏನ್ರಿ, ನಾನ್ ನಿಮ್ ಹೆಂಡತಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯಾರು ಥರ್ಡ್ ಪಾರ್ಟಿ ಮುಂದೆ ನನ್ನ ಬಾಯಿಗೆ ಬಂದಂಗ್ ಬೈತೀರಾ? ಬೈಯೋದನೆ, ಕೋಪ ಬಂದ್ರೆ ನಾಳಕ್ ಬಾಯಿಸ್ಬಿಡ್ತೀನಿ. ಹೊಡಿತೀರಾ? ಹೊಡಿಯೋದನೆ, ಟಿಚ್ಚು ಹೊಡಾಕ್ಬಿಡ್ತೀನಿ ಅಷ್ಟೇ. ಹೌದಾ? ಹೌದು ಕಣಲಿ, ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ? ಥ್ಯಾಂಕ್ ಯು ಸರ್. ಯಾಕ್ ಸರ್ ಈ ಎಸ್ ಐ ರೇಣುಕಾಚಾರನ ಮುಂದೆ ಹೆಂಡತಿಗೆ ಮುತ್ಕೊಡೋದು ಬಿಟ್ಟು ಹೊರಗಡೆ ಓಡಿಸ್ತಾ ಇದ್ಯಾ? ತಾಯಿ ಬೇಡ, ತಾಯಿ ಬೇಡ. ನಿನ್ನಂತಹ ಪತಿವ್ರತರು ಇಂಥ ಸ್ಯಾಡಿಸ್ಟ್ ಗಂಡ ಜೊತೆ ಬದುಕಬಾರ್ದು. ಹೋಗು ಹೋಗು. ಕರೆಕ್ಟ್ ಆಗಿ ಹೇಳಿದ್ರು ಸರ್, ಕೇಳಿಸ್ಕೊಂಡೇನೆ. ಯಾವಾಗಲೇ ಇಲ್ಲ, ನನಗೆ ಎಲ್ಲೋ ಕ್ಲಾರಿಟಿ ಮಿಸ್ ಹೊಡಿತಾ ಇದೆ. ಮನೆ ಯಜಮಾನಿಯಾದವಳಿಗೆ ಮನೆ ಬೀರು ಬೀಗತ್ಗೆ ಎಲ್ಲಿದೆ ಅಂತ ಗೊತ್ತಿಲ್ವಾ? ಇಲ್ಲ ಸರ್. ಹೇಳ ಸರ್, ಅವಳು ಟಿಕ್ಲಿ ಇಕ್ಕೊಂಡು ಲಿಫ್ಟ್ ಇಕ್ಕೊಂಡು ಕಬೋರ್ಡ್ಗಳಿಗೆ ಇಕ್ತಾ ಇದ್ಲು. ಏನೇ ಮಾಡ್ತೀಯ ನೀನು? ನಾನೇ ಬೇಡ ಅಂದಲೇ ನನ್ ಸೀರೆ ಯಾಕ್ರಿ ನಿಮ್ಗೆ? ಏನ್ ಪಂಚ ತರ ಸುತ್ಕೋತೀರಾ? ಅವ್ಳು ಹೇಳ್ತಾ ಇರೋದು ಸರಿ ತಾನೇ? ಏನ್ ಸರ್, ನೀವು ಬೆಡ್ರೂಮ್ಗೆ ಎಂಟ್ರಿ ಕೊಟ್ಬಿಡ್ತೀರಾ? ನೀವು ನನಗೆ ಕ್ಲಾರಿಟಿ ಬೇಕು, ಕ್ಲಾರಿಟಿ. ನಿಮ್ಗೆ ಕ್ಲಾರಿಟಿ ಇಂಪಾರ್ಟೆಂಟ್. ಒಡವೆ ಎಲ್ಲ ತಗೋತಾ ಇದೆಯಲ್ಲ, ನಮ್ಮಮ್ಮ ಕೊಟ್ಟಿರೋ ಒಡವೆಗಳು ನಿಮ್ಗೆ ಯಾಕ್ರಿ? ಲಾಚಿ ಅಲ್ಲ ಕಣಯ್ಯ, ಅವ್ರ ಅಮ್ಮ ಕೊಟ್ಟಿರೋ ಒಡವೆಗಳಿಗೂ ನಿನಗೂ ಏನೇ ಸಂಬಂಧ? ನನಗೆ ಯಾಕೋ ಅವರಿಂದ ಕ್ಲಾರಿಟಿ ಮಿಸ್ ಆಗಿದೆ. ಕ್ಲಾರಿಟಿ ಯು ಆರ್ ಪರ್ಫೆಕ್ಟ್. ಕಡೆ ಎಲ್ಲ ತಗೊಂಡೋಗೆ, ಅಡಿಗೆ ಮನೆಯಲ್ಲಿ ಉದ್ದಿನ ಬೇಳೆ ಕಡಲೆ ಬೇಳೆ ಇದೆ ಕೊಳ್ಳೇನೆ. ಬೇಕಾಗಿಲ್ಲ ರೀ, ನೀವೇ ಎಲ್ಲ ಬೇಡ ಕಣೆ. ಇದು ನಮ್ಮ ಅಪ್ಪ ಕೊಟ್ಟ ಚೈನ್ ತಾನೆ ಬಿಚ್ ರೀ. ನನ್ನ ನೆನಪಿಗೆ ಅಂತ ನಿಮ್ಮ ಹತ್ರ ಏನ್ ಅಂತೋಳೆ ನೀನು? ಉಂಗುರ. ಓ, ಎಂಗೇಜ್ಮೆಂಟ್ ಅಮ್ಮ? ಅದು ಹೌದು ಸರ್. ಇಂಟರ್ನೆಟ್ನಲ್ಲಿ ಬೆಳ್ಳಿ ಹೊಡ್ತಾರೆ ಅಂತ ಕೊಂಡೆ ಸರ್. ಅಮ್ಮ, ಈ ಅರ್ಧ ರಾತ್ರಿಲಿ ಬಟ್ಟೆ ಬರೇ ಒಡವೆ ಎಲ್ಲ ತುಂಬಿಕೊಂಡು ನೀನೊಬ್ಬಳೇ ಹೋಗ್ತಾ ಇದ್ರೆ ನೋಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನನ್ನೇನ್ ನಿನ್ ಗಂಡ ಅಂತ ತಿಳ್ಕೊಂಡ್ಯಾ? ಈ ಎಸ್ ಐ ರೇಣುಕಾಚಾರ್ಯ ಯಾವತ್ತು ಯಾವ ಒಂಟಿ ಹೆಣ್ಮಕ್ಕಳನ್ನು ಹಾಗೆಲ್ಲ ಸುಮ್ನೆ ಬಿಡೋನಲ್ಲ. ನಡಿಯಮ್ಮ, ನಾನ್ ನಿನ್ನ ಮನೆಯವರೆಗೂ ಡ್ರಾಪ್ ಮಾಡ್ತೀನಿ, ನಡಿ. ನೋಡಿದ್ರೇನ್ರಿ, ಇನ್ಯಾವತ್ತು ನಿಮ್ ಮುಖ ನಂಗೆ ತೋರಿಸ್ಬೇಡಿ. ಬನ್ನಿ ಸರ್. ಬ್ರದರ್, ನನಗೆ ಈಗ ಕ್ಲಾರಿಟಿ ಬಂತು. ಏನ್ ಕ್ಲಾರಿಟಿ ಬಂತು ಸರ್? ನೀವಿಬ್ರು ಗಂಡ ಹೆಂಡತಿನೇ ಅಂತ. ಸಾರಿಗೆ ಈ ಕ್ಲಾರಿಟಿ ಬಂತಂತೆ? ನನ್ನ ಹೆಂಡತಿಗೆ ಏನೇಳೋ, ಯಾರ ನೀವೆಲ್ಲ? ಬೆಳಗ್ಗೆ ಒಂದು ಮುಖ ತೋರ್ಸು. ಆಲ್ ದಿ ಬೆಸ್ಟ್ ಸರ್. ಹೋಗು, ನಿಂತ್ಕೊಳಕ್ಕಾಗ. ನಿಮ್ ಹೆಂಡತಿ ಮುದ ಫೋಟೋ ಒಂದ್ ನಿಮಿಷ ನೋಡ್ಲಿಲ್ಲ. ಯಾ ಸರ್ ನೀವು ಈ ಫೋಟೋ ಅಲ್ಲಿರೋ ಹುಡುಗಿ ನೋಡಿದ್ದೀರಾ? ಕಾಣಿಸ್ತಾ ಇಲ್ಲ. ನಂಗೂ ಕಾಣಿಸ್ತಿಲ್ಲ, ಸಾರಿ. ಈಗ ಯಾರ್ ಸರ್ ಇವರು? ನನ್ನ ಹೆಂಡತಿ ಸರ್.
ಇಬ್ರು ಸೇರ್ಕೊಂಡು ಒಟ್ಟಿಗೆ ದೊಡ್ಡ ಬಿಸ್ನೆಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಈಗ ನನ್ ಬಿಟ್ಟು ಒಬ್ಳೇ ಬಿಸ್ನೆಸ್ ಮಾಡ್ತಿದ್ದಾಳೆ ಸರ್ ಇವಳು. ಮಾಡ್ಕೊಳ್ಳಿ ಬಿಡಿ ಸದಾ, ಅವ್ರವ್ರ ಟ್ಯಾಲೆಂಟ್. ಅವಳಿಗೆ ಎಲ್ಲಿದ್ರೆ ಅಂತ ಟ್ಯಾಲೆಂಟ್. ಅವಳಿಗೆ ಯಾವನು ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವರಿಬ್ರು ಇಲ್ಲ ಎಲ್ಲೋ ಬಿಸ್ನೆಸ್ ಮೀಟಿಂಗ್ ಮಾಡ್ತಿದಾರಂತೆ ಸರ್. ಅವಳು ಎತ್ಬಿಡಿ ಸರ್, ನಿಮ್ ಹೆಂಡತಿ ನಿಮ್ ರೇಚಿದೆ. ಪಾಪ ಅವನೇನ್ ಮಾಡಿದಾನೆ ಸರ್, ಅವನ ಅಮಾಯಕ ನಿರುಪದ್ರವಿ. ಅವನ ಹೆಂಡತಿ ಜೊತೆ ಬಿಸ್ನೆಸ್ ಮಾಡ್ತಿದ್ದಾನೆ ಸರ್ ಅವನು. ಸಾಕ್ಬಿಡ್ತೀನಿ, ಸುಮ್ನೆ ಬಿಡಲ್ಲ ಅವನ್ನ. ಹಾಕ್ಬಿಡ್ತೀನಿ. ಈ ನೋಟ್ ಸರ್, ಈ ನೋಟ್ ಹರಿದೋಗಿದೆಯಲ್ಲ ಸರ್. ನೋಟ್ ಅಂತ ನೋಟ್, ನಿನ್ ಮಗ ಬೆಂಕಿಕ್ಕ ಇಲ್ಲಿ ಬೋಟೆ ಮುಳುಗೋಗ್ತಾ ಇದೆ. ಯಾಕೆ ಸರ್, ಏನಾಯ್ತು? ಅಲ್ಲಿ ನೋಡು, ನಿನ್ನನ್ನು ಮಾತ್ರ ಬಿಡಲ್ವ? ಯಾರು ಸರ್ ಅವನು? ಅವನು ಮಂದಕಿನ ಗಂಡಂತೆ. ಅವಳನ್ನ ನನ್ನ ಇಬ್ಬನು ಕೊಚ್ಚಾಕ್ಬಿಡ್ತೀನಿ ಅಂತ ಮುಂಡ್ಕತ್ತಿ ಹಿಡ್ಕೊಂಡು ಚಂದ್ರಲ್ಲಿ ಹುಚ್ಚನ ತಿರುಗಾಡ್ತಾ. ಸಾವಿರ ರೂಪಾಯಿ ಕೊಡಿ, ಮ್ಯಾಟರ್ ಎಲ್ಲ ಸೆಟ್ಲ್ ಮಾಡ್ಬಿಡ್ತೀನಿ. ಏನ್ ಸರ್ ದುಡ್ಡು ಅಂದ್ರೆ ಹೀಗಾಗ್ತೀರಾ? ನೋಡಿ ಡಿಸೈಡ್ ಮಾಡಿ, ನಿಮ್ಗೆ ಹಣ ಇಂಪಾರ್ಟೆಂಟಾ ಪ್ರಾಣ ಇಂಪಾರ್ಟೆಂಟಾ? ನಾನು ನೋಡ್ಕೊಡಿ, ನಾ ಹೋಗ್ತೀನಿ.